ಹಲೋ ನಮಸ್ಕಾರ, ನಾನು ನಂದನ್. ನೀವು ನೋಡ್ತಾ ಇರೋದು ನಮ್ದು ನಮ್ಮ ಮಿಸ್ಟರ್ ಸ್ನೇಹಿತರೆ. ಆಸ್ಟ್ರೇಲಿಯಾದಲ್ಲಿ ನಡೀತಕ್ಕಂಥ T20 ವರ್ಲ್ಡ್ ಕಪ್ ಇನ್ನೇನು ಮುಕ್ತಾಯದ ಅಂತ ತಲುಪಿದೆ. ಸೊ ಈ ಒಂದು ಟೂರ್ನಿಯಲ್ಲಿ ಭಾರತ ಮತ್ತೆ ಇಂಗ್ಲೆಂಡ್ ನಡುವೆ ಒಂದು ಪರಸ್ಪರ ಹೋರಾಟ ನಾವು ನೋಡಬಹುದು. ಸೊ ಏಕೆಂದ್ರೆ ಫೈನಲ್ ತಲುಪಲು. ಸೊ ಈ ಒಂದು ಭಾರತ ಮತ್ತೆ ಇಂಗ್ಲೆಂಡ್ ಏನಿದೆಯೋ ಈ ಒಂದು ಸೆಮಿಫೈನಲ್ ಮ್ಯಾಚ್ ಅಡಿಲೆಂಡ್ ಅಲ್ಲಿ ನಡೀತಾ ಇದೆ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ಏನಿದೆಯೋ ಈ ಒಂದು ಮ್ಯಾಚ್ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ನೀವೇನಾದ್ರೂ ಇದುವರೆಗೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ಪಂದ್ಯ ಸೆಕೆಂಡ್ ಸೆಮಿಫೈನಲ್ ನಡೀತಾ ಇರ್ತಕ್ಕಂಥದ್ದು ಅಡಿಲೇಡ್ ಕ್ರಿಕೆಟ್ ಗ್ರೌಂಡ್ ಅಲ್ಲಿ. ಈ ಒಂದು ಗ್ರೌಂಡ್ ಬಗ್ಗೆ ನಾವು ಮಾತಾಡೋದಾದ್ರೆ 53,838 ಆಸನದ ವ್ಯವಸ್ಥೆ ಇದೆ. ಸೊ ಈ ಒಂದು ಪಂದ್ಯ ನಡೀತಾ ಇರೋದು ಭಾರತೀಯ ಕಾಲಮಾನ. ಸೊ ಮಧ್ಯಾಹ್ನ 1:30 ಪಂದ್ಯಕ್ಕೆ ಅಂಪೈರ್ ಗಳಾಗಿ ಕಾರ್ಯನಿರ್ವಹಿಸುವವರು ಕುಮಾರ ಧರ್ಮಸೇನ ಮತ್ತೆ ರೈಫಲ್ ಅವರು. ಸೊ ಇಲ್ಲಿ ಪಿಚ್ ಕಂಡೀಷನ್ ಸೊ ತುಂಬಾ ಬೆಟರ್ ಆಗಿದೆ. ಸೊ ಫಾಸ್ಟ್ ಬೌಲರ್ ಯೂಸ್ ಆಗುತ್ತೆ, ಅದೇ ರೀತಿಯಾಗಿ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅಂತಾನೆ ಹೇಳ್ಬಹುದು. ತದನಂತರ ಸೊ ಇಲ್ಲಿ ವೆದರ್ ಕಾಸ್ಟ್ ನೋಡೋದಾದ್ರೆ ಸೊ ಉತ್ತಮವಾಗಿದೆ, ಯಾವುದೇ ರೀತಿಯ ಮಳೆಯ ಒಂದು ಭಯ ಅನ್ನೋದು ಇರೋದಿಲ್ಲ. ಸೊ ಸ್ನೇಹಿತರೆ, ಈ ಒಂದು ಮ್ಯಾಚ್ ಏನಿದೆಯೋ ಈ ಒಂದು ಮ್ಯಾಚ್ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇನ್ನಿಂಗ್ಸ್ ಓಪನರ್ಸ್ ಆಗಿ KL ರಾಹುಲ್ ಮತ್ತೆ ರೋಹಿತ್ ಶರ್ಮಾ ಅವರು ಇರ್ತಾರೆ. ತದನಂತರ ಒನ್ ಡೌನ್ ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್, ಸೊ ದಿನೇಶ್ ಕಾರ್ತಿಕ್, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಇವರಿಬ್ಬರಲ್ಲಿ ಡಿಪೆಂಡ್ ಅಪಾನ್ ಸಿಚುವೇಶನ್ಸ್. ತದನಂತರ ಅಕ್ಷಯ್ ಪಟೇಲ್, ಆರ್ ಅಶ್ವಿನ್, ತದನಂತರ ಭುವನೇಶ್ವರ್ ಕುಮಾರ್, ಮೊಹಮ್ಮದ್ ಶಮಿ ಮತ್ತೆ ಹರ್ಷದೀಪ್ ಸಿಂಗ್. ಸೊ ಇದು ಏನು ಅಂತಂದ್ರೆ ಭಾರತದ ಒಂದು ಪ್ಲೇಯಿಂಗ್ ಇಲೆವೆನ್. ಇಲ್ಲಿ ಯಾಕೆ ಅಂತಂದ್ರೆ ದಿನೇಶ್ ಕಾರ್ತಿಕ್ ಅವರು ಏನಾದ್ರು ರಿಷಭ್ ಪಂತ್ ಅವರ ಪ್ಲೇಸ್ ಅನ್ನ ರಿಪ್ಲೇಸ್ ಮಾಡಬಹುದು ಅಂತ ನನ್ನ ಒಂದು ಒಪಿನಿಯನ್. ಲಾಸ್ಟ್ ಮ್ಯಾಚ್ ರೋಹಿತ್ ಶರ್ಮಾ ಅವರು ಟಾಸ್ ಟೈಮ್ ಅಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಸೊ ರಿಷಭ್ ಈ ಒಂದು ಟೂರ್ನಿಯಲ್ಲಿ ಸೊ ಒಂದೇ ಒಂದು ಪಂದ್ಯವನ್ನು ಆಡಲಿಲ್ಲ. ಆ ಒಂದು ರೀಸನ್ ಇಂದ ಅವ್ರಿಗೆ ಈ ಒಂದು ಪಂದ್ಯದಲ್ಲಿ ಚಾನ್ಸ್ ಅನ್ನ ಕೊಡ್ತಿದೀವಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ರು. ಮೇ ಬಿ ಆ ಒಂದು ಬೇಸ್ ಗೆ ನೋಡೋದಾದ್ರೆ ಸೊ ರಿಷಭ್ ಪಂತ್ ಅವರ ಬದಲಾಗಿ ಸೊ ದಿನೇಶ್ ಕಾರ್ತಿಕ್ ಅವರಿಗೆ ಈ ಒಂದು ಪಂದ್ಯದಲ್ಲಿ ಚಾನ್ಸ್ ಸಿಗ್ತಕ್ಕಂತ ಒಂದು ಸಾಧ್ಯತೆ ಹೆಚ್ಚಿದೆ. ಸೊ ಅದಕ್ಕೆ ನಾನು ಹೇಳಿದೆ. ಇನ್ನ ಈ ಒಂದು ಪಂದ್ಯ ಆಕ್ಚುಲಿ ಇರೋ ಪಿಚ್ ಕಂಡೀಷನ್ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ, ಈ ಒಂದು ಪಿಚ್ ಕಂಡೀಷನ್ ಸೊ ಫಾಸ್ಟ್ ಬೌಲರ್ ಗಳಿಗೆ ಎಷ್ಟು ಯೂಸ್ ಆಗುತ್ತೋ ಅಷ್ಟೇ ಯೂಸ್ ಬ್ಯಾಟ್ಸ್ಮನ್ ಗಳಿಗೂ ಕೂಡ ಆಗುತ್ತೆ. ಅಂದ್ರೆ ಇದು ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅಂತಾನೆ ಇಲ್ಲಿ ಹೇಳ್ಬೋದು. ಸೊ ಒಂದು ಉತ್ತಮವಾದ ಒಂದು ಪಂದ್ಯವನ್ನ ನಾವಿಲ್ಲಿ ವೀಕ್ಷಿಸಬಹುದಾಗಿದೆ. ತದನಂತರ ಇಲ್ಲಿ ಭಾರತದ ಒಂದು ಸ್ಟ್ರೆಂತ್ ಅಂತ ನಾವು ನೋಡೋದಾದ್ರೆ ಭಾರತದ ಒಂದು ಸ್ಟ್ರೆಂತ್ ಬಂದು ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು. ಸೊ ಈ ಬೌಲರ್ಸ್ ಗಳ ಮೇಲೆ ನಾವು ನಂಬಿಕೆ ಇಟ್ಟು ಲೋ ಸ್ಕೋರ್ ಆಯ್ತು ಅಂತಂದ್ರೆ ಪಂದ್ಯ ಕೈ ತಪ್ಪತಕ್ಕಂತ ಒಂದು ಸಾಧ್ಯತೆ ಇದೆ. ಸೊ ಆ ಒಂದು ಕಾರಣದಿಂದ ಸೊ ಬ್ಯಾಟ್ಸ್ಮನ್ ಗಳು ತುಂಬಾ ಜಾಗರೂಕತೆಯಿಂದ ಒಳ್ಳೆ ರೀತಿಯ ಸ್ಟ್ರೈಕ್ ರೇಟ್ ಮೈಂಟೈನ್ ಮಾಡಿಕೊಂಡು ಸೊ ಒಳ್ಳೆ ರನ್ ರೇಟ್ ಅನ್ನ ಮೈಂಟೈನ್ ಮಾಡ್ಕೊಳ್ತಕ್ಕಂತ ಒಂದು ಜವಾಬ್ದಾರಿ ಸೊ ಬ್ಯಾಟ್ಸ್ಮನ್ ಗಳ ಮೇಲೆ ಇದೆ. ಇಫ್ ಇನ್ ಕೇಸ್ ಭಾರತ ಮೊದಲು ಬ್ಯಾಟಿಂಗ್ ಮಾಡಿದ್ರೆ ಅರೌಂಡ್ ಅಟ್ಲೀಸ್ಟ್ 180 ರನ್ಸ್ ಆದ್ರೂ ಕೂಡ ಭಾರತ ಬಾರಿಸಬೇಕಾಗುತ್ತೆ. ಇಫ್ ಇನ್ ಕೇಸ್ ಭಾರತ ಏನಾದ್ರೂ ಬೌಲಿಂಗ್ ಅನ್ನ ಚೂಸ್ ಮಾಡ್ಕೊಂಡು ಇಂಗ್ಲೆಂಡ್ ಅನ್ನ 150 ರನ್ ಗಳ ಒಳಗಾಗಿ ಭಾರತ ಇಲ್ಲಿ ನಿಯಂತ್ರಿಸಬೇಕಾಗುತ್ತೆ. ಸೊ ಯಾಕೆ ಅಂತಂದ್ರೆ ಇಲ್ಲಿ ನಾಕ್ಔಟ್ ಮ್ಯಾಚಸ್ ಆಗಿರೋದ್ರಿಂದ ಪ್ಲೇಯರ್ಸ್ ತುಂಬಾನೇ ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಸೊ ಕಾನ್ಫಿಡೆನ್ಸ್ ತುಂಬಾ ಕಡಿಮೆ ಇರುತ್ತೆ. ಇಫ್ ಇನ್ ಕೇಸ್ 150 ರನ್ ಗಳ ಗಡಿ ದಾಟಿದ್ರೆ ಇದು ಸೈಕಾಲಜಿಕಲಿ ತುಂಬಾನೇ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ಆ ಒಂದು ರೀಸನ್ ಇಂದ ಭಾರತ ಏನಾದ್ರೂ ಬೌಲಿಂಗ್ ಅನ್ನ ಚೂಸ್ ಮಾಡ್ಕೊಂಡ್ರೆ ಇಂಗ್ಲೆಂಡ್ ಅನ್ನ 150 ರನ್ ಒಳಗೆ ಕಟ್ಟಿ ಆಗ್ಬೇಕಾಗ್ತದೆ. ಇಫ್ ಇನ್ ಕೇಸ್ ಬ್ಯಾಟಿಂಗ್ ಚೂಸ್ ಮಾಡ್ಕೊಂಡ್ರೆ ಅಟ್ ಲೀಸ್ಟ್ 180 ರನ್ಸ್ ಆದ್ರೂ ಬೇಕು. ಯಾಕೆ ಅಂತಂದ್ರೆ ನಮ್ಮಲ್ಲಿ ಎಕ್ಸ್ಪ್ರೆಸ್ ಫಾಸ್ಟ್ ಬೌಲರ್ಸ್ ಇಲ್ಲ. ಸೊ ಇಲ್ಲಿ ಇರ್ತಕ್ಕಂಥವ್ರು ಯಾರು ಅಂತಂದ್ರೆ ಭುವನೇಶ್ವರ್ ಕುಮಾರ್ ಇರ್ಬೋದು, ಅಶ್ವಿನ್ ಇರ್ಬೋದು, ಅಕ್ಷಯ್ ಪಟೇಲ್ ಇರ್ಬೋದು, ಈ ಮೂರು ಜನ ಬೌಲರ್ಸ್ ಏನಿದ್ರು. ಸೊ ಬ್ಯಾಟ್ಸ್ಮನ್ ಗಳಿಂದ ಭಾರಿ ದಂಡನೆಗೆ ಒಳಗಾಗ್ತಿದ್ದಾರೆ. ಸೊ ಲಾಸ್ಟ್ ನಾವು ನೋಡ್ತಾ ಇರ್ತೀವಿ ಸೊ ಒಂದು ಅವರ ಎಕಾನಮಿ ಎಷ್ಟಿದೆ ಅಂತ. ಸೊ ಆ ಒಂದು ರೀಸನ್ ನಾವು ನೋಡ್ತಾ ಇದ್ರೆ ಸೊ ಈ ಪಿನ್ ಕೇಸ್ ನಾವು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಅವರು ಅಟ್ ಲೀಸ್ಟ್ ಒಂದು 180 ರನ್ ಗಳನ್ನು ನಾವು ಗಳಿಸಲೇಬೇಕಾಗುತ್ತೆ. ಸೊ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದ್ರೆ ಹರ್ಷದೀಪ್ ಸಿಂಗ್ ಮತ್ತೆ ಅಕ್ಷಯ್ ಪಟೇಲ್ ಒಂದು ಮೋಸ್ಟ್ ಕ್ರೂಷಿಯಲ್ ರೋಲ್ ಅನ್ನ ಪ್ಲೇ ಮಾಡ್ತಾರೆ ಅಂತ ಹೇಳ್ಬೋದು. ಕನ್ಫ್ಯೂಷನ್ ಆಗಿರ್ಬೋದಲ್ಲ, ಅಕ್ಷಯ್ ಪಟೇಲ್ ಸ್ಪಿನ್ನರ್ ಅಂತ. ಆದ್ರೆ ನೀವು ಅಕ್ಷಯ್ ಪಟೇಲ್ ಬೌಲಿಂಗ್ ಅನ್ನ ಅಬ್ಸರ್ವ್ ಮಾಡಿ, ಸೊ ಬಾಲ್ ಅನ್ನ ಅವ್ರು ಈ ಹ್ಯಾಂಗಲ್ ಅಲ್ಲಿ ಡಿಲಿವರ್ ಮಾಡೋದ್ರಿಂದ ಬಾಲ್ ಸ್ಕಿಡ್ ಆಗುತ್ತೆ ಪ್ಲಸ್ ಸ್ಪೀಡ್ ಇರುತ್ತೆ. ಇಫ್ ಇನ್ ಕೇಸ್ ಅಶ್ವಿನ್ ಬೌಲಿಂಗ್ ಅನ್ನ ಅಶ್ವಿನ್ ನಾರ್ಮಲ್ ಆಗಿ ಏನ್ ಮಾಡ್ತಾನೆ ಅಂತ ಲೆಗ್ ಆಗಿರ್ಬೋದು, ಆಫ್ ಸ್ಪಿನ್ ಆಗಿರ್ಬೋದು, ಸೊ ಬಾಲ್ ಫ್ಲೈಟ್ ಕೊಡ್ತಾರೆ, ಜಸ್ಟ್ ಪುಷ್ ಅಪ್ ಮಾಡಿದ ಮಿಡಾನ್ ಮಿಡಾಪ್ ಬಾಲ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ರೀಸನ್ ಇಂದ ಅಕ್ಷಯ್ ಪಟೇಲ್ ಅವ್ರ ಬೌಲಿಂಗ್ ಸ್ವಲ್ಪ ಡಿಫ್ರೆಂಟ್ ಇದೆ. ಅಕ್ಷಯ್ ಪಟೇಲ್ ಮತ್ತೆ ಹರ್ಷದೀಪ್ ಸಿಂಗ್ ಅವರ ಒಂದು ಬೌಲಿಂಗ್ ಇಲ್ಲಿ ಕ್ರೂಷಿಯಲ್ ಅಂತಾನೆ
ಈ ಒಂದು ಪಂದ್ಯದಲ್ಲಿ ಹೇಳ್ಬೋದು. ಇನ್ನ ಇಂಗ್ಲೆಂಡ್ ಪರವಾಗಿ ಅಲೆಕ್ಸ್ ಸೇಲ್ಸ್ ಮತ್ತೆ ಜೋಸ್ ಬಟ್ಲರ್ ಸೊ ಉತ್ತಮ ಫಾರ್ಮ್ ಅಲ್ಲಿ ಇದ್ದಾರೆ. ಇನ್ನ ಅಲ್ಲಿ ಒನ್ ಡೌನ್ ಆಡ್ತಕ್ಕಂತ ಡೇವಿಡ್ ಮಲಾನ್ ಸೊ ಮೇ ಬಿ ಇಂಜೂರ್ಡ್ ಇಂದ ನಾಳಿನ ಪಂದ್ಯವನ್ನು ಅವರು ಆಡ್ತಾ ಇಲ್ಲ. ಅದೇ ರೀತಿಯಾಗಿ ಬೆನ್ ಸ್ಟೋಕ್ಸ್ ಆಲ್ರೌಂಡರ್ ಅವರ ಒಂದು ಮೋಸ್ಟ್ ಕ್ರೂಷಿಯಲ್ ಸೊ ಇನ್ನ ಆ ಒಂದು ಟೀಮ್ ಪರವಾಗಿ ಉತ್ತಮ ಪ್ರದರ್ಶನ ನೀಡ್ತಿರ್ತಕ್ಕಂಥವ್ರು ಮಾರ್ಕೋಟ್ ಮತ್ತೆ ಸ್ಯಾಮ್ ಕರನ್. ಸೊ ಇವರನ್ನ ಭಾರತ ಆದಷ್ಟು ಬೇಗ ನಿಯಂತ್ರಿಸಬೇಕು, ಬ್ಯಾಟಿಂಗ್ ಅಲ್ಲಾಗಿರ್ಬೋದು ಸೊ ಬೌಲಿಂಗ್ ಅಲ್ಲಾಗಿರ್ಬೋದು ಸೊ ಏನಾದ್ರೂ ಆಗ್ಲಿ ಎನಿವೇ ಆಲ್ ದ ಬೆಸ್ಟ್ ಇಂಡಿಯಾ. ಸೊ ಈ ಸರಿ ಸೆಮಿಸ್ ಅಲ್ಲಿ ವಿನ್ ಆಗಿ ಸೊ ಫೈನಲ್ಗೆ ಹೋಗಿ ಸೊ ನಮ್ಮ ಇಂಡಿಯಾಗೆ ಈ ಸರಿ ಕಪ್ ತಗೊಂಡ್ ಬರ್ಲಿ ಅಂತ ಸೊ ಎಲ್ಲರೂ ದೇವರಲ್ಲಿ ಬೇಡ್ಕೊಳ್ತಾ ಇಷ್ಟೊತ್ತು ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ.